ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇತ್ತೀಚೆಗೆ ಹಿಂಗಾರು ಹಂಗಾಮಿನ ಬೀಜ ದಿನೋತ್ಸವವನ್ನು ಏರ್ಪಡಿಸಲಾಗಿತ್ತು. ಗಂಗಾವತಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಂಬಣ್ಣ ಐಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರಮುಖವಾಗಿರ್ತಕ್ಕಂತಹ ಮಣ್ಣು ಮತ್ತು ನೀರು ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೀಜ, ಶುದ್ಧವಾದ ಬೀಜ. ಆಮೇಲೆ ಸುಧಾರಿತ ತಳಿಗಳ ಬೀಜ ಬೇಕು. ಆಮೇಲೆ ರೀಸೆಂಟ್ ತಳಿಗಳನ್ನು ಬಳಕೆ ಮಾಡ್ಕೋಬೇಕು. ಅವು ಕೆಲವರಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತವೆ, ಅಂಥವುಗಳ ಲಾಭವನ್ನು ಪಡ್ಕೋಬೇಕು. ಇದು ಒಂದು. ಎರಡನೇದಾಗಿ ಬೀಜೋಪಚಾರ. ಬೀಜೋಪಚಾರ ಈಗ ಸುಧಾರಿತ ತಳಿಗಳಲ್ಲಿ ಯಾವುದೇ ಬೆಳೆ ಬೆಳೆದರೂ ರೋಗಗಳ ಕಾಟ ಜಾಸ್ತಿ, ಸ್ವಲ್ಪ ಕೀಟಗಳ ಕಾಟನೂ ಜಾಸ್ತಿ. ಸೊ ಇದಕ್ಕೆ ನಾವು ಕೀಟಗಳು ಬಂದಮೇಲೆ, ರೋಗ ಬಂದಮೇಲೆ ಸಿಂಪರಣೆ ಮಾಡ್ತೀವಿ. ಆದರೆ ಕೆಲವು ಕೀಟಗಳಿಗೆ ಬೀಜೋಪಚಾರ ಮುಖಾಂತರ ಸಹ ನಾವು ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿಯಾಗಿ ದ್ವಿದಳ ಧಾನ್ಯಗಳಲ್ಲಿ ರೈಸೋಬಿಯಮ್ ಅಂತ ಅಣುಜೀವಿ ಗೊಬ್ಬರ ಬರುತ್ತೆ. ಆಮೇಲೆ ಏಕದಳ ಧಾನ್ಯಗಳಲ್ಲಿ ಈಗ ಜೋವಾರು, ಈ ಮೆಕ್ಕೆಜೋಳ ಇಂಥದ್ರಲ್ಲಿ ಅಜೋಸ್ಪೈರ್ನಮ್ ಅಂತೇಳಿ ಒಂದು ಸಿಗ್ತದೆ, ಜೈವಿಕ ಗೊಬ್ಬರ ಸಿಗ್ತದೆ. ಇದನ್ನು ನಾವು ಸೀಡ್ ಟ್ರೀಟ್ಮೆಂಟ್ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಸಾರಜನಕದ ಅವಶ್ಯಕತೆಯನ್ನು ಕಮ್ಮಿ ಮಾಡ್ಬೋದು. ಅದೇ ರೀತಿಯಾಗಿ ಟ್ರೈಕೋಡರ್ಮಾ ಅಂತ ಜೈವಿಕ ಶಿಲೀಂದ್ರನಾಶಕ ಸಿಗುತ್ತೆ. ಈ ಜೈವಿಕ ಶಿಲೀಂದ್ರನಾಥ ಮಣ್ಣಿನಿಂದ ಹರಡತಕ್ಕಂತಹ ಶಿಲೀಂದ್ರಗಳನ್ನು ಕಂಟ್ರೋಲ್ ಮಾಡುತ್ತೆ. ಇದನ್ನು ಸಹ ನಾವು ಒಂದು ಕೆ ಜಿ ಬೀಜಕ್ಕೆ 4 ಗ್ರಾಮ್ನಂತೆ ಟ್ರೈಕೋಡರ್ಮಾ, ಇದು ಭಾಳ ಕಾಸ್ಟ್ ಜಾಸ್ತಿ ಇರೋದಲ್ಲ, ಇದನ್ನು ಟ್ರೀಟ್ಮೆಂಟ್ ಮಾಡಿ ಇದು ಮಾಡಿದ್ರೆ ಸುಮಾರು ಈ ಮಣ್ಣಿಂದ ಹರಡತಕ್ಕಂಥ ರೋಗಗಳನ್ನು ತಡೆಗಟ್ಟುತ್ತೆ. ಸೊ ಬೀಜೋಪಚಾರವನ್ನು ದಯವಿಟ್ಟು ಎಲ್ಲರನ್ನೂ ತಪ್ಪದೇ ಆಚರಿಸಬೇಕು. ದ್ವಿದಳ ಧಾನ್ಯಗಳಲ್ಲಿ ರೈಸೋಬಿಯಮ್ಮು, ಏಕದಳ ಧಾನ್ಯಗಳಲ್ಲಿ ಅಜೋಸ್ಪೈರ್ಲಮ್ಮು ಮತ್ತು ಟ್ರೈಕೋಡರ್ಮಾ ಇದನ್ನು ಮಾಡ್ಬೋದು. ಸಿಂದಗಿ ತಾಲೂಕು ಅಲಮೇಲು ಗ್ರಾಮದ ಡಾಕ್ಟರ್ ಸಂದೀಪ್ ಪಾಟೀಲ್ ಅವರು ಮೂಲತಃ ಅರಿವಳಿಕೆ ತಜ್ಞರಾದರೂ ಹಲವು ವರ್ಷಗಳಿಂದ ವೈಜ್ಞಾನಿಕ ರೀತಿಯಲ್ಲಿ ಎಮ್ಮೆ ಸಾಕಣೆಯನ್ನು ಕೈಗೊಂಡಿದ್ದಾರೆ. ಸೂಕ್ತ ಪ್ರಮಾಣದಲ್ಲಿ ಹಾಗೂ ವ್ಯವಸ್ಥಿತವಾಗಿ ಎಮ್ಮೆಗಳಿಗೆ ಆಹಾರ ಹಾಗೂ ಅಗತ್ಯ ಪೋಷಕಾಂಶಗಳನ್ನು ಪೂರೈಕೆ ಮಾಡುವುದರಿಂದ ಗುಣಮಟ್ಟದ ಜೊತೆಗೆ ಅಧಿಕ ಹಾಲಿನ ಇಳುವರಿಯನ್ನು ಸಹ ಪಡೆಯಬಹುದು ಎನ್ನುತ್ತಾರೆ. ಕೊಟ್ಟಿಗೆಯಲ್ಲಿ ಗಾಳಿ, ಬೆಳಕು ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಕಾಲಕ್ಕೆ ಅನುಗುಣವಾಗಿ ಲಸಿಕೆಯನ್ನು ಹಾಕಿಸಿದಲ್ಲಿ ಎಮ್ಮೆ ಸಾಕಣೆಯಿಂದ ಹೆಚ್ಚು ಲಾಭ ಗಳಿಸಬಹುದು ಎನ್ನುತ್ತಾರೆ ಡಾಕ್ಟರ್ ಸಂದೀಪ್ ಪಾಟೀಲ್ ಅವರು. ಸರಿಯಾದ ಡೈಟನ್ನು ಕೊಡಬೇಕು, ಅಂದರೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಇಂತಿಷ್ಟಿರಬೇಕು, ಪ್ರೋಟೀನ್ ಪ್ರಮಾಣ ಇಂತಿಷ್ಟಿರಬೇಕು, ಮತ್ತು ನಮ್ಮ ಮಿನರಲ್ಸು, ವಿಟಮಿನ್ಸ್ಗಳು ಹೇಗೆ ನಮ್ಮ ಮನುಷ್ಯರಿಗೆ ವಿಟಮಿನ್ಸ್ಗಳ ಅವಶ್ಯಕತೆ ಇದೆಯೋ ಹಾಗೆ ವಿಟಮಿನ್ಸ್ಗಳು, ಕ್ಯಾಲ್ಸಿಯಮ್ಮು. ಈ ಹಾಲು ಬರಬೇಕು ಅಂದರೆ ಒಳ್ಳೆಯ ಹಾಲು, ಹೆಚ್ಚಿನ ಹಾಲು ಉತ್ಪತ್ತಿ ಆಗಬೇಕಂದ್ರೆ ಒಳ್ಳೆ ಕ್ಯಾಲ್ಸಿಯಮ್ ಅಂಶ ಏನಪ್ಪ ಅಂತಂದರೆ ಆ ದನಗಳಲ್ಲಿ ಇರಬೇಕು. ಆ ಕ್ಯಾಲ್ಸಿಯಮ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಕಡಿಮೆ ಆದಲ್ಲಿ ಅಥವಾ ಅದರ ಪ್ರಮಾಣ ಏನಪ್ಪ ಅಂತಂದರೆ ನಿಮಗೆ ಗೊತ್ತಾಗುತ್ತೆ, ಸಾಕಿದ ತಕ್ಷಣ ಕ್ಯಾಲ್ಸಿಯಂ ಕಡಿಮೆ ಆದ ತಕ್ಷಣ ಎಮ್ಮೆ ಹಾಲು ಹಿಂಡುವುದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಆಮೇಲೆ ಅದರ ಬಾಡಿ ಟೆಂಪರೇಚರು ನಾರ್ಮಲ್ ಆಗಿ ತಂಪಾಗ್ತಾ ಹೋಗ್ತದೆ, ಅಂದರೆ 102 ಡಿಗ್ರಿ ನಾರ್ಮಲ್ ಟೆಂಪರೇಚರ್ ಇರ್ತದೆ ಎಮ್ಮೆಗಳಿಗೆ. ಅದು ಕಡಿಮೆ ಆಗ್ತಾ ಬಂತು ಅಂದರೆ ತಿಳ್ಕೊಬೇಕು ಇದನ್ನು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ. ಆಮೇಲೆ ಕ್ಯಾಲ್ಸಿಯಂ ಏನಪ್ಪ ಅಂತಂದರೆ ಐ ವಿ ಫ್ಲೂಯಿಡ್ಸ್ ಕ್ಯಾಲ್ಸಿಯಂ ಸಿಗ್ತದೆ, ಕ್ಯಾಲ್ಸಿಯಂ ನೀವು ಏನಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಇರಿಸ್ಬೋದು. ಎವ್ರಿ ಡೇ ಕ್ಯಾಲ್ಸಿಯಮ್ನ ಕೆಲವೊಂದು ಮಿನರಲ್ಸ್ ಸಿಗ್ತವೆ, ಅವನ್ನು ನೀವು ಆಹಾರದಲ್ಲಿ ಹಾಕಿ ಅದನ್ನು ಕೊಡ್ಬೋದು. ಇನ್ನೊಂದು ಪ್ರೋಟೀನು, ಅಜೋಲಾ ಅಂತ ಪ್ರೋಟೀನ್ ಇದೆ, ಅದನ್ನು ನೀವು ನಿಮ್ಮ ಹೊಲಗಳಲ್ಲೇ ಬೆಳೆದು ಅದರ ಪ್ರಮಾಣ ಏನಪ್ಪ ಅಂತಂದ್ರೆ ಜಾಸ್ತಿ ಕೊಡಬಾರ್ದು, ವಾರಕ್ಕೆ ಒಂದ್ಸರಿ ಅಥವಾ 15 ದಿವಸಕ್ಕೆ 2 ಸರಿ ನಾರ್ಮಲಿ 10-20 ಗ್ರಾಮ್ಸ್ ಅಲ್ಲಿ ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಎಮ್ಮೆಗಳಿಗೆ ನೀವು ಕೊಡ್ತಾ ಹೋದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಎಮ್ಮೆಗಳು ಸರಿಯಾದ ಒಂದು ವ್ಯವಸ್ಥಿತವಾದಂತಹ ದೇಹ ಬಲಾಢ್ಯವನ್ನು ಹೊಂದ್ತವೆ, ಅಲ್ಲದೆ ಯಾವ ರೋಗ ರುಜಿನಗಳು ಬರೋದಿಲ್ಲ. ಎರಡನೇದೇನು ಅಂದರೆ ವ್ಯಾಕ್ಸಿನೇಷನ್, ಆ ವ್ಯಾಕ್ಸಿನೇಷನ್ಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಕೊಡ್ತಾ ಹೋದಲ್ಲಿ ನಿಮಗೆ ಇದರ ಕೆಲವೊಂದು ಮಾರಕ ರೋಗಗಳನ್ನು ತಡೆಯಬಹುದು. ಮತ್ತು ಕೆಲವೊಂದು ಪ್ರಮಾಣದ ಆಯಿಲನ್ನು ಏನಪ್ಪ ಅಂತಂದ್ರೆ ಕೊಡಬೇಕಾಗುತ್ತೆ, ಯಾಕೆಂದರೆ ಎಮ್ಮೆಗೆ ಆಯಿಲ್ ಪ್ರಮಾಣನೂ ಬೇಕು. ಒಂದು ಎಮ್ಮೆಗೆ 250 ಗ್ರಾಮು ಅಥವಾ ಅದಕ್ಕಿಂತ ಹಾಲು ಕರು ಎಮ್ಮೆ ಇದ್ದರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಂಥ ಏನಪ್ಪ ಹತ್ತಿಕಾಳದ ಕೇಕನ್ನು ನೀವು ಕೊಡ್ಬೋದು. ಈ ಜಾನುವಾರುಗಳಿಗೆ ಇವತ್ತು ಡೈಲಿ ಏನಪ್ಪ ಅಂತಂದರೆ 2 ಸರಿ ಕ್ಲೀನ್ ಮಾಡಬೇಕು. ಇದು ಆದಾಯ ಹಾಲಿನಿಂದನೂ ಇದೆ, ಆದಾಯ ಇದರ ವೇಸ್ಟ್ ಪ್ರೊಡಕ್ಟ್ ಆದಂಥ ಇವತ್ತಿನ ದಿವಸ ಹೆಂಡಿ ಇರ್ಬೋದು, ಉಚ್ಚಿ ಇರ್ಬೋದು, ಇದರಿಂದ ಸಹ ನಿಮಗೆ ಏನಪ್ಪ ಅಂತಂದ್ರೆ ಸಾಕಷ್ಟು ಉತ್ಪನ್ನಗಳನ್ನು ಬರ್ಬೋದು.
ಇವತ್ತಿನ ದಿವಸ ಎರಡು ಎಮ್ಮೆ ಮೂರು ಎಮ್ಮೆ ತಂದ್ಬಿಟ್ಟು ಅವುಗಳಿಂದ ಸಾಕಷ್ಟು ನಾವು ಉತ್ಪನ್ನ ಏನಪ್ಪ ಅಂತಂದರೆ ಒಂದೇ ವರ್ಷದಲ್ಲಿ ತೆಗಿಬೋದು ಅನ್ನೋ ಒಂದು ಇದಕ್ಕೆ ಬೆನ್ನತ್ತಾರೆ, ಅದಾಗಲ್ಲ. ನೀವು ಇದನ್ನು ಸರಿಯಾದ ರೀತಿಯಿಂದ ಸಾವಕಾಶವಾಗಿ ನೀವು ಇದನ್ನು ಬೆಳೆಸ್ತಾ ಹೋಗ್ರಿ, ಒಂದು ದಿವಸ ಇದು ನಿಮಗೆ ಸರಿಯಾದಂಥ ಲಾಭವನ್ನು ಕೊಡ್ತಾ ಇದೆ. ಯಾಕೆಂದರೆ ಇವತ್ತಿನ ದಿವಸ ನೀವು ನೋಡಿರ್ಬೋದು, ಹತ್ತು ಹದಿನೈದು ಇಪ್ಪತ್ತೆಮ್ಮೆಯಿಂದ ನಾನು 350 ಎಮ್ಮೆಗಳ ಸಂಖ್ಯೆಯಲ್ಲಿ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ. ಇದು ಏನಪ್ಪ ಅಂದ್ರೆ ನಂದು 5-6 ವರ್ಷದ ಶ್ರಮ ಇದೆ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಮೋಡ ಕವಿದ ವಾತಾವರಣವು ತೊಗರಿ ಬೆಳೆಯಲ್ಲಿ ಕಾಯಿಕೊರಕ ಬಾಧೆ ತೀವ್ರವಾಗಲು ಅನುವು ಮಾಡಿಕೊಡುತ್ತದೆ. ಆದುದರಿಂದ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ ಇಂಡಾಕ್ಸಿಕಾರ್ಬ್ ಅಥವಾ 0.15 ಮಿಲಿಲೀಟರ್ ಸ್ಪೈನೋಸ್ಯಾಡ್, ಇವುಗಳಲ್ಲಿ ಒಂದನ್ನು ಪೋಷಕಾಂಶ ದ್ರಾವಣದೊಂದಿಗೆ ಸಿಂಪಡಿಸಿ. ಗೂಡು ಮಾರು ಹುಳು ಬಾಧೆ ಇದ್ದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 2 ಮಿಲಿಲೀಟರ್ ಪ್ರೊಫೆನೋಫಾಸ್ ಮತ್ತು 0.5 ಮಿಲಿಲೀಟರ್ DDVP ಸಿಂಪಡಿಸಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ 5:30 ಕೃಷಿ ವಾರ್ತೆ